ನಮಸ್ಕಾರ. ಬೆಂಗೇರಿ ಕ್ರಿಯೇಷನ್ಸ್ ಅವರ ಕಥೆಯೊಂದ ಹೇಳುವೆ ಸರಣಿಗೆ ಸ್ವಾಗತ. ನಾನು ಜಯಲಕ್ಷ್ಮಿ ಭಟ್, ಮೂಲತಃ ದಕ್ಷಿಣ ಕನ್ನಡದವಳು. ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಓದುವುದು ಬರೆಯುವುದು ನನ್ನ ಹವ್ಯಾಸ. ಹಲವಾರು ಕಥೆಗಳನ್ನು, ಕವನಗಳನ್ನು ಬರೆದಿದ್ದೀನಿ. ನನ್ನ ಹಲವಾರು ಕಥೆಗಳು, ಅಂಕಣ ಬರಹಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ, ಆಗ್ತಾ ಇವೆ. ಕಥೆಯೊಂದ ಹೇಳುವ ಸರಣಿಯಲ್ಲಿ ಈಗಾಗಲೇ ನನ್ನ ಕುಮಾತಾ ನಾ ಭವತಿ ಅನ್ನೋ ಕತೆ ಪ್ರಸಾರ ಆಗಿತ್ತು. ನೀವೆಲ್ಲರೂ ಅದನ್ನು ನೋಡಿರಬಹುದು, ಕೇಳಿರಬಹುದು. ನಮಸ್ಕಾರ. ನರಸಿಂಹ ಮತ್ತೆ ಮತ್ತೆ ಎಣಿಕೆ ಮಾಡಿದ. 49 ಇದೆ, ಇನ್ನೊಂದು ಎಲ್ಲಿ ಹೋಯ್ತು? ಅವನಿಗೆ ಸರಿಯಾಗಿ ನೆನಪಿದೆ, 50 ರಸಪೂರಿ ಮಾವಿನ ಕಾಯಿಗಳನ್ನು ಮರದಿಂದ ಹುಷಾರಾಗಿ ಒಂದೂ ಕೆಳಗೆ ಬಿದ್ದು ಏಟಾಗದಂತೆ ಸ್ವತಃ ಅವನೇ ಇಳಿಸಿ ಸೊನೆಯೆಲ್ಲ ಸುರಿದು ಹೋದ ಮೇಲೆ ದೊಡ್ಡ ಬುಟ್ಟಿಯಲ್ಲಿ ಒಣಹುಲ್ಲು ಹಾಕಿ ಅದರ ಮೇಲೆ ಮಾವಿನಕಾಯಿಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಟ್ಟು ಮೇಲಿಂದ ಇನ್ನಷ್ಟು ಒಣಹುಲ್ಲು ಮುಚ್ಚಿ ಇಟ್ಟಿದ್ದ ವಾರದ ಹಿಂದೆ. ಹಿಂದಿನ ದಿನ ಹಣ್ಣಾಗಿದೆಯಾ ಎಂದು ನೋಡಿದ್ದ. 8 ಸುಮಾರಾಗಿ ಹಣ್ಣಾಗಿದ್ದವು. ಇಂದು ಎಲ್ಲರಿಗೂ ಒಂದೊಂದು ಕೊಡಬೇಕು ತಿನ್ನಲು ಅಂದುಕೊಂಡಿದ್ದ. ಉಳಿಯುವ ಒಂದು ಹಣ್ಣನ್ನು ಹೆಚ್ಚಿ ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಎಂದುಕೊಂಡಿದ್ದ. ಆದರೆ ಈಗ ಹೆಚ್ಚಿನ ಒಂದು ಹಣ್ಣು ಕಾಣ್ತಾ ಇಲ್ಲ. ಪಾಲು ಎಂದರೆ ಪಾಲು ನರಸಿಂಹನದು, ಎಲ್ಲರಿಗೂ ಸಮಾನ. ಏನೇ ಇದ್ದರೂ ಒಂದು ಗುಲಗಂಜಿಯಷ್ಟು ಹೆಚ್ಚು ಕಡಿಮೆಯಾಗದಂತೆ ಎಲ್ಲರಿಗೂ ಹಂಚುತ್ತಿದ್ದ. ಅವನನ್ನು ಕೇಳದೆ ಕೈ ಹಾಕಿ ಯಾರೂ ಏನನ್ನೂ ತೆಗೆದುಕೊಂಡು ತಿನ್ನುವ ಹಾಗಿರಲಿಲ್ಲ. 4-6 ಸಲ ಸೊಪ್ಪಿನ ಅಡರಿನಿಂದ ಸಮ್ಮಾನ ಸವಿದ ಮೇಲೆ ಯಾರೂ ಕೈ ಹಾಕಿ ತೆಗೆದು ತಿನ್ನುವ ಸಾಹಸ ಮಾಡಿರಲಿಲ್ಲ. ಆದರೆ ಈಗ ಈ ಒಂದು ಹಣ್ಣು ಎಲ್ಲಿ ಹೋಯ್ತು? ಯಾರು ತಿಂದಿರಬಹುದು? ಹಿರಿಯವ ಕೃಷ್ಣ ಕಿಟ್ಟ, 13 ವರ್ಷದವನು. ಅವನಿಗೆ ಸ್ವಲ್ಪ ಜವಾಬ್ದಾರಿ ಬಂದಿದೆ, ಅವನು ತಿಂದಿರಲಾರ. ಉಳಿದವರು ಗಣಪತಿ, ನಾರಾಯಣ, ರಾಮಚಂದ್ರ, ಕೊನೆಯವಳು ಶಾರದೆ. ಎಲ್ಲರಿಗೂ 2 ವರ್ಷಗಳ ಅಂತರ. 3 ವರ್ಷದ ಶಾರದೆಗೆ ಹಣ್ಣಿನ ಬುಟ್ಟಿ ಎಟುಕಲಾರದು. ರಾಮುಗೆ ಸ್ಟೂಲ್ ಇಟ್ಟು ಹತ್ತಿದರೆ ಸಿಕ್ಕೀತು, ಆದರೆ ಅಲ್ಲಿ ಯಾವುದೇ ಸ್ಟೂಲ್ ಇರಲಿಲ್ಲ. ಇನ್ನುಳಿದವರು ಕಿಟ್ಟ, ಗಣಪ್ಪ, ನಾಣಿ. ಇವರು ಮೂವರಲ್ಲಿ ಯಾರಿರಬಹುದು? ಕಿಟ್ಟ ಕದ್ದು ತಿನ್ನಲಾರ, ಅಂದರೆ ಗಣಪ್ಪ ಮತ್ತು ನಾಣಿ ಇಬ್ಬರಲ್ಲೊಬ್ಬರು ತಿಂದಿರಬಹುದು ಎಂದು ಯೋಚಿಸಿದ ನರಸಿಂಹ. ಒಂದು ವೇಳೆ ಇಲ್ಲಿ ತಿಂದಿರಬಹುದೇ? ಇಲ್ಲಿ ತಿಂದರೆ ಅದರ ಅವಶೇಷ ಇಲ್ಲೆಲ್ಲಾದರೂ ಇರಲೇಬೇಕು ಎಂದುಕೊಂಡು ಸುತ್ತಮುತ್ತ ಮೋಟು ಗೋಡೆಯ ಮೇಲೆಲ್ಲ ಹುಡುಕಿದ. ಹಾಂ, ಸಿಕ್ಕಿಯೇ ಬಿಟ್ಟಿತು ವಾಟೆ. ಮೋಟು ಗೋಡೆಯ ಮೇಲೆ ಪಕ್ಕನೆ ಕಾಣದಂತೆ ತುರುಕಿಡಲಾಗಿತ್ತು. ವಾಟೆ ನೋಡಿದರೆ ತಿಳಿಯುತ್ತಿತ್ತು ಅದು ಮನುಷ್ಯರೇ ತಿಂದುದುದು ಎಂದು. ಹಾಗಾದರೆ ಇಲಿಯ ಕೆಲಸ ಅಲ್ಲ ಎಂದಾಯಿತು. ನರಸಿಂಹ ಉಗ್ರ ನರಸಿಂಹನಾದ. ಕೆಳಗೆ ಬಂದವನೇ ಕಿಟ್ಟೋ, ಗಣಪ್ಪ, ನಾಣಿ, ರಾಮು ಎಂದು ಎದೆ ನಡುಗುವಂತೆ ಕರೆಯುತ್ತಾ ಸೀದಾ ಹಟ್ಟಿಯ ಬಳಿ ಹೋದ. ಗಂಡನ ಆರ್ಭಟ ಕೇಳಿ ಶಂಕರಿಯ ಕೈ ಕಾಲುಗಳು ತಣ್ಣಗಾದವು. ಮಕ್ಕಳು ಗಡಗಡ ನಡುಗಲಾರಂಭಿಸಿದರು. ನರಸಿಂಹ ಹಟ್ಟಿಯ ಬಳಿ ಹೋದುದೇಕೆಂದು ಎಲ್ಲರಿಗೂ ಅರ್ಥವಾಯಿತು. ಶಾರದೆ ತಾಯಿಯ ಹಿಂದೆ ಅವಿತುಕೊಂಡು ಅವಳ ಸೀರೆಯಿಂದ ಮುಖ ಮುಚ್ಚಿ ಕುಸು ಕುಸು ಮಾಡತೊಡಗಿದಳು. ನರಸಿಂಹನಿಗೆ ಮಗಳೆಂದರೆ ವ್ಯಾಮೋಹ, ಅವಳನ್ನು ಎಂದೂ ಗದರಿಸಿದವನಲ್ಲ. ಶಾರದೆಗೂ ಅಪ್ಪನೆಂದರೆ ಪ್ರೀತಿಯೇ. ಆದರೆ ಅವನು ಉಗ್ರರೂಪ ತಾಳಿದಾಗ, ಅಣ್ಣಂದಿರಿಗೆ ಹೊಡೆಯುವಾಗ ಅವನ ಹತ್ತಿರ ಬರಲೂ ಹೆದರುತ್ತಿದ್ದಳು. ತಾಯಿಯ ಹಿಂದೆ ಅವಿತುಕೊಂಡು ಅಲ್ಲೇ ಸುಸ್ಸು ಮಾಡಿ ಬಿಡುತ್ತಿದ್ದಳು. ಸೊಪ್ಪಿನ ಕಟ್ಟದಿಂದ ಒಂದು ಅಡರು, ಎಲೆಗಳನ್ನೆಲ್ಲ ತೆಗೆದು ಉಳಿದ ಬರೀ ಕಡ್ಡಿಗಳಿಂದ ಕೂಡಿದ ಸಣ್ಣ ರೆಂಬೆ ತೆಗೆದುಕೊಂಡು ಯಕ್ಷಗಾನದ ಬಣ್ಣದ ವೇಷದಂತೆ ಆರ್ಭಟಿಸುತ್ತಲೇ ಬಂದ. ಅಷ್ಟರಲ್ಲಿ ಎಲ್ಲರೂ ಚಾವಡಿಯಲ್ಲಿ ಸೇರಿದ್ದರು. ಏನಾಯ್ತು ಕೇಳಿದಳು ಶಂಕರಿ ಮೆಲ್ಲಗೆ. ಅದು ಅವಳಿಗೆ ಕೇಳಿಸಿರಲಿಲ್ಲ, ಇನ್ನು ನರಸಿಂಹನಿಗೆ ಕೇಳಿಸೀತೆ. ಕೇಳಿದರೂ ಉತ್ತರ ಕೊಟ್ಟಾನೆಯೇ? ಎಲ್ಲರೂ ಇಲ್ಲಿ ಸಾಲಾಗಿ ನಿಲ್ಲಿ ಎಂದ ಅಡರನ್ನು ಝಳಪಿಸುತ್ತ. ಕಿಟ್ಟು, ಗಣಪ್ಪ, ನಾಣಿ, ರಾಮು ನಡುಗುತ್ತಾ ಸಾಲಾಗಿ ಬಂದರು.
ಅವರ ಉಡುಪು ಕಿಟ್ಟು ಗಣಪ್ಪ ನಾಣಿಗೆ ಒಂದೊಂದು ಕಾವಿ ಬಣ್ಣದ ಬೈರಾಸು ಅಂದರೆ ಟವಲ್ ಸೊಂಟದ ಸುತ್ತ ಅಷ್ಟೇ. ಒಳಗೊಂದು ಲಂಗೋಟಿ. ರಾಮು ಇನ್ನೂ ಚಿಕ್ಕವನೆಂದು ಅವನಿಗೆ ಬೈರಾಸಿನ ಭಾಗ್ಯವಿಲ್ಲ, ಬರೇ ಲಂಗೋಟಿ. ಅದು ಎಂತಹುದು, ಉಟ್ಟು ಹಳೆಯದಾದ ಬೈರಾಸನ್ನೇ ಹರಿದು ಲಂಗೋಟಿ ಮಾಡಿ ಕಟ್ಟಿಕೊಳ್ಳಬೇಕಿತ್ತು ಎಲ್ಲರೂ. ಶಾಲೆಗೆ ಅಥವಾ ಸಮಾರಂಭಗಳಿಗೆ ಹೋಗುವಾಗ ಮಾತ್ರ ಚಡ್ಡಿ ಭಾಗ್ಯ, ಮನೆಯಲ್ಲಿ ಇಷ್ಟೇ ಭಾಗ್ಯ. ಮಾವಿನ ಹಣ್ಣು ಕದ್ದು ತಿಂದವರು ಯಾರು ಹೇಳಿ ಎಂದ. ಎಲ್ಲರೂ ಆಶ್ಚರ್ಯದಿಂದ ಮುಖ ಮುಖ ನೋಡಿಕೊಂಡರಲ್ಲದೆ ಉಭಶುಭ ಎನ್ನಲಿಲ್ಲ. ಹೇಳ್ರೋ ಎಂದ ಅಡರನ್ನು ಝಳಪಿಸುತ್ತ. ಗೊತ್ತಿಲ್ಲ ಎಂದರು ಎಲ್ಲರೂ ಒಟ್ಟಿಗೆ. ಗೊತ್ತಿಲ್ವಾ ಎಂದವನೇ ಕಿಟ್ಟುವ ಕಾಲಿಗೆ ಎರಡು ಬಾರಿಸಿದ ಅಡರಿನಲ್ಲಿ. ನಾನಲ್ಲ ಎಂದ ಕುಣಿಯುತ್ತ. ನೀನಾ ಎನ್ನುತ್ತಾ ಗಣಪ್ಪನಿಗೆ ಎರಡು ಬಿಟ್ಟ. ಅಲ್ಲಪ್ಪ ಎಂದ ಅಳುತ್ತ. ನಾಣಿ ಹತ್ತಿರ ಬಂದು ಕೈ ಎತ್ತುತ್ತಿದ್ದಂತೆ ಜೋರಾಗಿ ಅಳುತ್ತ, ನಾನಲ್ಲಪ್ಪ ಹೊಡಿಬೇಡಿ ಅಂದ. ಆದರೂ ಏಟಿನಿಂದ ಪಾರಾಗಲಾಗಲಿಲ್ಲ. ಇದನ್ನೆಲ್ಲ ನೋಡುತ್ತಾ ಶಾರದೆ ಜೋರಾಗಿ ಅಳುತ್ತಿದ್ದರೆ ಶಂಕರಿ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಅವಳೇನಾದರೂ ತಡೆಯಲು ಹೋದರೆ ಅವಳಿಗೂ ನಾಲ್ಕೇಟು ಬೀಳುವುದೆಂದು ಗೊತ್ತವಳಿಗೆ. ಹಿಂದಿನ ಅನುಭವವಿತ್ತಲ್ಲ, ಗಂಡನನ್ನು ತಡೆಯಲೂ ಆಗದೆ ಮಕ್ಕಳ ನೋವನ್ನು ನೋಡಲೂ ಆಗದೆ ಚಡಪಡಿಸಿದಳು. ಸರಿ, ಯಾರು ತಿಂದದ್ದು ಅಂತ ನೀವು ಬಾಯಿ ಬಿಡೋದಿಲ್ಲ ಅಲ್ವಾ, ಹೋಗಿ ಅಂಗಳಕ್ಕೆ, ಹೇಳುವವರೆಗೂ ಅಲ್ಲಿ ಬಿಸಿಲಿನಲ್ಲಿ ನಿಲ್ಲಿ ಎಂದ. ಮಕ್ಕಳು ತಾಯಿಯ ಮುಖವನ್ನೊಮ್ಮೆ ನೋಡಿದರು. ಅಲ್ಲಿ ಅವರಿಗೆ ಕಿಂಚಿತ್ತೂ ಭರವಸೆಯ ಬೆಳಕು ಕಾಣಲಿಲ್ಲ. ಮೌನವಾಗಿ ಅಂಗಳ ಕೇಳಿದರು. ತಂದೆ ತೋರಿಸಿದ ಜಾಗದಲ್ಲಿ ಉರಿಯುವ ಸೂರ್ಯನ ಕೆಳಗೆ ನಿಂತರು. ಏನನ್ನಿಸಿತೋ ನರಸಿಂಹನಿಗೆ. ರಾಮೋ ನೀನು ಒಳಗೆ ನಡಿ ಎಂದ. ಮೇ ತಿಂಗಳು, ಬೆಳಗಿನ 11 ಗಂಟೆಯಾದರೂ ನೆತ್ತಿ ಸುಡುತ್ತಿತ್ತು. ಕಾಲುಗಳನ್ನು ಊರಲಾಗುತ್ತಿಲ್ಲ. ಆದರೂ ಕಮಕ್ಕಿಮಕ್ಕೆನ್ನದೆ ನಿಂತಿದ್ದರು ಮೂವರು. ಹಣ್ಣು ತಿಂದವರು ಯಾರು ಎಂದು ತಿಳಿದಿದ್ದರೂ ಒಬ್ಬರು ಬಾಯಿ ಬಿಟ್ಟಿರಲಿಲ್ಲ. ಅವರಿಗೆ ಗೊತ್ತಿತ್ತು, ಹೇಳಿದರೆ ತಂದೆ ಅವನನ್ನು ಸಾಯ ಬೀಳ ಹೊಡೆಯುತ್ತಾನೆಂದು. ಒಬ್ಬನಿಗಾಗುವ ಘೋರ ಶಿಕ್ಷೆಯನ್ನು ತಪ್ಪಿಸಲು ಮೂವರೂ ಶಿಕ್ಷೆ ಅನುಭವಿಸುತ್ತಿದ್ದರು. ಶಂಕರಿಯ ಒಡಲು ಹೊತ್ತಿ ಉರಿಯುತ್ತಿತ್ತು. ಆದರೆ ಗಂಡನನ್ನು ಎದುರಿಸಿ ಮಕ್ಕಳನ್ನು ಒಳಗೆ ಕರೆಯುವ ಧೈರ್ಯವಿಲ್ಲ ಅವಳಿಗೆ. ಹಾಗೇನಾದರೂ ಮಾಡಿದರೆ ಅದರ ಪರಿಣಾಮ ಘನಘೋರವಾದೀತು. ನೀರವವಾಗಿ ರೋಧಿಸುತ್ತಾ ಕ್ಷಣ ಕ್ಷಣಕ್ಕೂ ಹೊರಬಂದು ಮಕ್ಕಳನ್ನು ನೋಡಿ ನೋಡಿ ಹೋಗುತ್ತಿದ್ದಳು. 12 ಗಂಟೆಯಾಗುವಾಗ ನಾಣಿ ತಲೆ ಸುತ್ತು ಬಂದು ಬಿದ್ದೇ ಬಿಟ್ಟ. ಉಳಿದಿಬ್ಬರು ಅಮ್ಮ ಅಮ್ಮ ಎಂದು ಜೋರಾಗಿ ಕೂಗಿಕೊಂಡರು. ಚಾವಡಿಯಲ್ಲೇ ಕೂತು ಕಾವಲು ಕಾಯುತ್ತಿದ್ದ ನರಸಿಂಹ ಸುಮ್ಮನಿದ್ದ. ನಾಟಕ ಅಂದುಕೊಂಡ ಮನಸ್ಸಿನಲ್ಲೇ. ಮಕ್ಕಳ ಕೂಗಿಗೆ ಓಡಿ ಬಂದ ಶಂಕರಿ ನಾಣಿ ಬಿದ್ದುದನ್ನು ನೋಡಿ ಅಂಗಳಕ್ಕೆ ಓಡಿದಳು. ನಿಲ್ಲು ಘರ್ಜಿಸಿದ ನರಸಿಂಹ. ತಿರುಗಿ ನೋಡಿದಳು. ನೀನೇನಾದರೂ ಅವರನ್ನು ಒಳಗೆ ಕರೆದು ತಂದರೆ ಅವರ ಬದಲು ನೀನೇ ನಿಲ್ಲಬೇಕು ಬಿಸಿಲಲ್ಲಿ ಎಂದ. ಒಂದು ಕ್ಷಣ ಅವನನ್ನು ದುರುಗುಟ್ಟಿ ನೋಡಿದಳು. ಕರುಳಿನ ಕುಡಿಯ ಬವಣೆ ನೋಡಿ ಅದೆಲ್ಲಿಂದ ಬಂತೋ ಧೈರ್ಯ. ನಿಲ್ತೇನೆ, ನಾನೇ ಬಿಸಿಲಲ್ಲಿ ನಿಂತು ಸಾಯ್ತೇನೆ. ನಿಮ್ಮಂಥ ರಾಕ್ಷಸರ ಒಟ್ಟಿಗೆ ಬದುಕುವುದಕ್ಕಿಂತ ಸಾವೇ ಮೇಲು. ನನ್ನ ಜೀವ ಇರುವವರೆಗೂ ಮಕ್ಕಳನ್ನು ನೀವು ಕೊಲ್ಲಲು ನಾನು ಬಿಡುವುದಿಲ್ಲ ಎಂದವಳೆ ಅಂಗಳಕ್ಕೆ ಧಾವಿಸಿ ರಾಮುವನ್ನು ಎತ್ತಿಕೊಂಡಳು. ಬನ್ನಿರೋ ಎಂದಳು ಉಳಿದಿಬ್ಬರಿಗೆ. ತಂದೆಯತ್ತ ಕಳ್ಳ ನೋಟದಿಂದ ನೋಡುತ್ತಾ ಅಂಜುತ್ತಾ ಅಳುಕುತ್ತಾ ಇಬ್ಬರು ತಾಯಿಯ ಹಿಂದೆ ಬಂದರು. ಎಂದೂ ಕಾಣದ ಪತ್ನಿಯ ದುರ್ಗಾವತಾರವನ್ನು ನೋಡಿ ನರಸಿಂಹನೂ ಹೆದರಿದ, ಮೌನವಾಗಿದ್ದ. ನಾಣಿಯನ್ನು ನೆಲದಲ್ಲಿ ಮಲಗಿಸಿ ಕಿಟ್ಟುವಿಗೆ ನೀರು ತರಲು ಹೇಳಿದಳು. ಓಡಿ ಹೋಗಿ ತಂದ. ನಾಣಿಯ ಮುಖಕ್ಕೆ ನೀರು ಸಿಂಪಡಿಸಿದಾಗ ಕಣ್ಣು ಬಿಟ್ಟ. ನಿಧಾನವಾಗಿ ನೀರು ಕುಡಿಸಿದಳು. ಚೇತರಿಸಿಕೊಂಡು ಎದ್ದು ಕುಳಿತ ನಾಣಿ. ಗಂಡನತ್ತ ಒಮ್ಮೆ ಉರಿನೋಟ ಬೀರಿ ಮಕ್ಕಳನ್ನು ಒಳಗೆ ಕರೆದೊಯ್ದಳು. ಯಾಕೋ ಮೊದಲ ಬಾರಿಗೆ ನರಸಿಂಹನಿಗೆ ಹೆಂಡತಿಯೆದುರು ಸೋತ ಅನುಭವವಾಯಿತು. ಅವಮಾನದಿಂದ ಕಾಲಪ್ಪಳಿಸುತ್ತ ಹೊರನಡೆದ.
ಈ ಎಲ್ಲ ಅವಾಂತರದಲ್ಲಿ ಶಂಕರಿಗೆ ಬಟ್ಟೆ ಒಗೆದಾಗಿರಲಿಲ್ಲ. ಊಟವಾದ ಬಳಿಕ ಬಟ್ಟೆಗಳನ್ನು ಎತ್ತಿಕೊಂಡು ಒಗೆಯಲು ತೋಡಿಗೆ ಹೋದಳು. ಒಂದೊಂದಾಗಿ ಬಟ್ಟೆಗಳನ್ನು ನೀರಲ್ಲಿ ನೆನೆಸುತ್ತಿದ್ದಾಗ ಹಣ್ಣು ತಿಂದವರಾರು ಎಂದು ತಿಳಿದುಹೋಯಿತು. ಒಂದು ಲಂಗೋಟಿಯಲ್ಲಿ ಹಣ್ಣು ತಿಂದು ಕೈ ಒರೆಸಿದ ಗುರುತಿತ್ತು. ತಾಯಿಗೆ ಗೊತ್ತಾಗಿ ಹೋಯಿತು ಆ ಲಂಗೋಟಿ ಯಾರದೆಂದು. ಹಣ್ಣು ತಿಂದವನು ಅವನೇ ಎಂದು ಗೊತ್ತಿದ್ದರೂ ಉಳಿದವರು ಯಾರೂ ಬಾಯಿ ಬಿಟ್ಟಿರಲಿಲ್ಲ. ತಾಯಿ ಹೃದಯ ತುಂಬಿ ಬಂತು, ಕಣ್ಣುಗಳು ಹನಿಗೂಡಿದವು. ದೇವರೇ, ಈ ಅಣ್ಣ ತಮ್ಮಂದಿರ ಒಗ್ಗಟ್ಟು ಕಡೆಯವರೆಗೂ ಹೀಗೇ ಇರುವ ಹಾಗೆ ಮಾಡಪ್ಪ ಎಂದು ಮೇಲೆ ನೋಡಿ ಕೈ ಮುಗಿದಳು. ಹಾಗೆಯೇ ಕಳ್ಳತನ ಮಾಡುವುದು ತಪ್ಪೆಂದು ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಎಂದು ನಿರ್ಧರಿಸಿದಳು.